ನಮಸ್ಕಾರ ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ ಇದು ಮಂಗಳೂರಿನ ಫಾದುಮುಲ್ಲಾಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ವಿನಯ ವಿ ರಾವ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ ನಾನು ಡಾಕ್ಟರ್ ವಿನಯ ವಿ ರಾವ್ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಈ ಒಂದು ಮಾತುಕತೆಗೆ ಪ್ರೀತಿಯನ್ನು ಸ್ವಾಗತ ಮಾಡ್ತೀನಿ ಡಾಕ್ಟರ್ ನಮಸ್ಕಾರ ನಮಸ್ಕಾರ ಎಸ್ ಡಾಕ್ಟರ್ ವಿನಯ ವಿ ರಾವ್ ಅವರು ಫಾದುಮಲ್ಲಾಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಇ ಎನ್ ಟಿ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ನಾವು ಮಾತನಾಡ್ತಾ ಇರುವಂಥ ವಿಚಾರ ಅಲರ್ಜಿಕ್ ರೆನೆಟಿಸ್ ಅಂದರೆ ಅಲರ್ಜಿ ಶೀತ ಅಥವಾ ಅಲರ್ಜಿ ನೆಗಡಿ ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ ಯಾಕೆ ಬರುತ್ತೆ ಏನು ಕಾರಣ ಯಾವ ರೀತಿಯ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಸರ್ಜರಿ ಬೇಕಾಗತ್ತಾ ಎಲ್ಲ ವಿಚಾರಗಳನ್ನು ಡಾಕ್ಟರ್ ವಿನಯ ವಿ ರಾವ್ ಅವರು ಜೊತೆಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ ಎಸ್ ಡಾಕ್ಟರ್ ನಾನು ಆರಂಭದಲ್ಲಿ ಹೇಳಿದಾಗೆ ಅಲರ್ಜಿ ಏನಿದು ಅಲರ್ಜಿ ಅಂದರೆ ಏನು ಎಲರ್ಜಿ ಅಂದರೆ ನಾವು ಸುಮಾರಷ್ಟು ಅದರ ಬಗ್ಗೆ ತುಂಬ ವಿಚಾರಣೆ ವಿವರ್ಶೆ ತುಂಬ ಮಾತಾಡ್ತೀವಿ ಬೇರೆ ಬೇರೆ ಜನ ಎಲರ್ಜಿ ಬಗ್ಗೆ ಒಂಥರ ಬೇರೆ ರೀತಿ ತಿಳುವಳ್ಕೆಲ್ಲ ಇರುತ್ತೆ ಎಲರ್ಜಿ ಎಲರ್ಜಿ ಅಂದರೆ ಸಾಧಾರಣವಾಗಿ ಹೇಳಬೇಕಿದ್ರೆ ನಮ್ಮದು ಒಂದು ದೇಹದ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ಬೋದು ಒಂದು ಸಿಂಪಲ್ ಟಮಲ್ಲಿ ಹೇಳಿದ್ರೆ ನಾವು ಯಾವುದೋ ಒಂದು ಕಾರಣಕ್ಕೆ ಒಂದು ಎರಡು ಮೂರು ಸತಿ ಜೋರಾಗಿ ಸೀನ್ಬೋದು ಎಲರ್ಜಿ ಇದ್ದಿದ್ದವರು ಅದೇ ಒಂದು ಹತ್ತು ಇಪ್ಪತ್ತು ಸಲ ಸೀನ್ತಾರೆ ಸೊ ಇದ್ದಿದ್ದು ಇಮ್ಯೂನ್ ರೆಸ್ಪಾನ್ಸ್ ಸ್ವಲ್ಪ ಹೆಚ್ಚಾಗಿ ತೋರಿಸೋದು ಯಾವುದೋ ಒಂದು ಕಾರಣಕ್ಕೂ ಅದಕ್ಕೆ ಎಲರ್ಜಿ ಅಂತ ಹೇಳ್ತೀವಿ ಸೊ ಎಲರ್ಜಿ ಒಂದು ಬೇರೆ ಬೇರೆ ರೀತಿ ಕೂಡ ಬರುತ್ತೆ ನಮಗೆ ಎಂಟಿ ಸಂಬಂಧಪಟ್ಟಿದ್ದು ಒಂದು ರೀತಿ ಎಲರ್ಜಿ ಅದು ಡಾಕ್ಟರ್ ಈಗ ಅಲರ್ಜಿ ಶೀತ ಅಥವಾ ಅಥವಾ ಅಂದರೆ ಇವಾಗ ಎಲರ್ಜಿ ಅಂದರೆ ನೋಡಿ ಕೆಲವಸ ನಾವು ಮೈನ್ ಅಂತ ಹೇಳ್ತೀವಿ ಒಂಥರ ಇಚ್ಚಿಂಗ್ ಎಲ್ಲ ಆಗೋದು ಮೈಯಲ್ಲಿ ಅಸ್ತಮ ಅದು ಕೂಡ ಒಂದು ರೀತಿ ಎಲರ್ಜಿನ ಅದು ಸೊ ಎಲರ್ಜಿ ಆದ್ರೆ ನಮಗೆ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ ಕೆಲವೊಂದು ಸತಿ ಎಲ್ಲ ಇಡೀ ದೇಹದಲ್ಲಿ ಒಂಥರ ರಾಶಸ್ ಎಲ್ಲ ಬರ್ತವೆ ಅದರ ಬಟ್ಟಿಗೆ ಕೆಲವು ಸತಿ ನಮ್ದು ಪದೇ ಪದೇ ಸೀನ್ ಬರೋದು ಮೂಗ್ ಕಟ್ಟೋದು ಮೂಗಲ್ಲಿ ನೀರು ಇಳಿಯೋದು ಈ ರೀತಿಯೂ ಒಂಥರ ನಾವು ನೇಸಲ್ ಎಲರ್ಜಿ ಇಲ್ಲಾಂದರೆ ಅಲರ್ಜಿ ಎಲರ್ಜಿ ರೈನೈಟಿಸ್ ಅಂತ ಹೇಳ್ತೇವೆ ಅಂದ್ರೆ ಮೂಗ್ ಸಂಬಂಧಪಟ್ಟಂತ ಎಲರ್ಜಿ ಅದು ಹೆಚ್ಚಾಗಿ ನಾವೇನಾದರೂ ಹೊರಗಡೆ ಅದು ನಾವು ಕಾಯಿಲೆ ಅಂತ ಹೇಳಲಿಕ್ಕಿಲ್ಲ ಅದು ಒಂದು ರೀತಿ ನಾ ನಮ್ಮದು ಇಮ್ಯೂನ್ ರೆಸ್ಪಾನ್ಸ್ ಸ್ವಲ್ಪ ಇದು ಈ ನಾರ್ಮಲ್ ಪಾಪ್ಯುಲೇಷನ್ಗಿಂತ ಜಾಸ್ತಿ ನಾವೊಂದು ರೆಸ್ಪಾನ್ಸ್ ಕೊಡೋದು ಅದು ಅಲರ್ಜಿಕ್ ರಿಯಾಕ್ಷನ್ ಅಂತ ಹೇಳ್ತೇವೆ ಅದರಲ್ಲಿ ಹೆಚ್ಚಾಗೆ ಪದೇ ಪದೇ ಪೇಷಂಟ್ ಅವರು ಸೀಂತಿರ್ತಾರೆ ಅವ್ರಿಗೆ ಯಾವ ರೀತಿಯೂ ಇನ್ಫೆಕ್ಷನ್ ಅಂತ ಇರಲ್ಲ ಇದು ಹೆಚ್ಚಾಗೆ ನಾವು ಈ ಕೊರೋನಾ ರೀಸೆಂಟ್ಲಿ ಬಂತು ಸೊ ಅದರಲ್ಲಿ ಕೂಡ ಅದು ಒಂಥರ ಶೀತ ಹೆಚ್ಚಾಗಿ ಪೇಶೆಂಟ್ಗೆಲ್ಲ ಶೀತ ಅಂತ ಬರ್ತಿತ್ತು ಎಲರ್ಜಿ ಇದ್ದಿದ್ದವ್ರಿಗೂ ಕೂಡ ಸ್ವಲ್ಪ ಹಾಗೆ ಪದೇ ಪದೇ ಎಲರ್ಜಿ ಬರ್ತಾ ಇದೆ ಆ ಕೊರೋನಾ ಟೈಮಲ್ಲಿ ಸುಮಾರ್ ಎಲರ್ಜಿ ಪೇಶೆಂಟ್ ಎಲ್ಲ ಕೊರೋನಾ ಕೊರೋನಾ ಅಂತ ಒಂಥರ ಅವ್ರು ಕೊರೋನಾ ಬಂದಿದೆ ಅಂತ ಆ ರೀತಿ ಎಲ್ಲ ಒಂಥರ ಭ್ರಮೆ ಇಲ್ಲ ಯಾರು ಕೂಡ ಒಂದು ಸೀನ್ ಇದ್ರೆ ಅವನಿಗೆ ತನಕ ಪರಿಸ್ಥಿತಿ ಇತ್ತು ಹೌದು ಅಂತ ಒಂದು ಪರಿಸ್ಥಿತಿ ಬಂದಿತ್ತು ಬಟ್ ಇದು ಯಾವ ರೀತಿ ನಾವು ಕಾಯಿಲೆ ಅಂತ ನಾವು ಟ್ರೀಟ್ ಮಾಡಬಾರ್ದು ಒಂಥರ ನಮ್ಮ ಇದ್ದಿದ್ದು ಒಂದು ನಮ್ಮ ಎನ್ಬಾರ್ನ್ ನಮ್ಮ ದೇಹದಲ್ಲಿ ಒಂದು ಇದ್ದಿದ್ದು ಸಮಸ್ಯೆನೂ ಸ್ವಲ್ಪ ನಾವು ಹೆಚ್ಚಾಗಿ ಅದನ್ನು ತೋರಿಸ್ತೇವೆ ಅಷ್ಟೇ ಅಂದರೆ ಯಾರು ಒಬ್ರು ಏನಾದರೂ ಒಂದು ಉಳಕ್ಕೆ ಒಂದೆರಡು ಸತಿ ಸೀನ್ಬೋದು ಎಲ್ಲರದ್ದು ಇದ್ದಿದ್ದವರು ಒಂದು ಹತ್ತು ಸಲ ಸಿ ಅದೇ ಅಷ್ಟೇ ವ್ಯತ್ಯಾಸ ಸೊ ಇದರಲ್ಲಿ ಹೆಚ್ಚಾಗಿ ಪೇಷಂಟ್ ಎಲ್ಲ ಪದೇ ಪದೇ ಸೀನೋದು ಮೂಗಲ್ಲಿ ನೀರು ಇಳಿಯೋದು ಮೂಗು ಆಗೋದು ಅದರಿಂದಾಗಿ ಒಂದು ಊರವಂತ ಥರ ಅವರು ಬೇರೆ ಬೇರೆ ರೀತಿ ಕಷ್ಟ ಬ ಕಷ್ಟ ಎಲ್ಲ ಅನುಭವಿಸ್ತಾರೆ ಬಹುಶಃ ಈಗ ನೀವು ಹೇಳಿದಾಗ ಅದು ಪದೇ ಪದೇ ಸೀನುವಂಥದ್ದು ಬೇವರುವಂಥದ್ದು ಇದೇ ಸಿಂಪ್ಟಮ್ಸ್ ಇದರ ಆಚೆ ಕೂಡ ಬೇರೆ ಸಿಂಪ್ಟಮ್ಸ್ ಉಂಟಾ ಹೌದು ಅದರ ಮಟ್ಟಿಗೆ ಕೆಲವು ಸತಿ ಮೂಗೆಲ್ಲ ಕಟ್ಟೋದು ರಾತ್ರಿಗೆಲ್ಲ ತುಂಬ ತುಂಬ ಅವ್ರಿಗೆ ನಿದ್ದೆ ಎಲ್ಲ ಬರಲ್ಲ ಬ್ರೀದಿಂಗ್ ಇಶ್ಯೂಸ್ ಎಲ್ಲ ಇರುತ್ತೆ ತುಂಬ ಒದ್ದಾಡ್ತಾರೆ ಕೆಲವು ಸತಿ ಅದರಿಂದ ಗುರುಕೆ ಸಮಸ್ಯೆ ಕೂಡ ಜಾಸ್ತಿ ಇರ್ತದೆ ಇವಾಗ ನಮ್ಮ ಮೂಗಲ್ಲಿ ಕೆಲವು ಸೈನಸಸ್ ಎಲ್ಲ ಅಲ್ಲಿ ಓಪನ್ ಆಗ್ತವೆ ಮೂಗು ಒಳಗಡೆ ಅವಾಗ ಯಾರ್ ಎಲರ್ಜಿ ಎಲ್ಲ ಇರುತ್ತೆ ಅದು ಕೆಲವು ಸೈನಸ್ ಎಲ್ಲ ಬ್ಲಾಕ್ ಆಗ್ಬೋದು ಸೊ ಸೈನಸ್ ಬ್ಲಾಕ್ ಆದರೆ ಸೈನಸೈಟಿಸ್ ಅಂತ ಅಲ್ಲಿ ಒಂಥರ ಪ್ರಾಬ್ಲಮ್ ಸೈನಸೈಟಿಸ್ ಅಂತ ಇರಲ್ಲ ಎಲರ್ಜಿ ಎಲರ್ಜಿ ಬಂದಿದಂತ ಸೊ ನಮ್ಮ ಪ್ರೈಮರಿ ಪ್ರಾಬ್ಲಮ್ ಎಲರ್ಜಿ ಸೊ ಎಲರ್ಜಿಯಿಂದ ಸೈನಸೈಟಿಸ್ ಬರ್ಬೋದು ಕೆಲವು ಸತಿ ಎಲರ್ಜಿ ದುರ್ಮಾಂಸ ಬರುತ್ತೆ ಹೌದು ಅದರಲ್ಲಿ ಎಲರ್ಜಿ ಕ್ರೈನೈಟಿಸ್ ಅಲ್ಲಿ ಹಿತ ಪಾಲಿಪೋಸಿಸ್ ಅಂತ ಹೇಳ್ತೀವಿ ದುರ್ಮಾಂಸ ಇದರಲ್ಲಿ ಬರುತ್ತೆ ಮತ್ತೆ ಗಂಟ್ಲೆಲ್ಲ ಬಣ್ಣ ಮತ್ತೆ ಕೆಲವೊಂದು ದುರ್ವಾಂಶ ಎಲ್ಲ ಬಂದ್ರೆ ಕಿವಿಯಲ್ಲಿ ಸಮಸ್ಯೆ ಬರುತ್ತೆ ಇದೆಲ್ಲ ಕನೆಕ್ಟ್ ಫಸ್ಟ್ ಎಲರ್ಜಿ ಬಂದಾದ್ಮೇಲೆ ಕರೆಕ್ಟ್ ಆಗಿ ನಾವು ಪತ್ತೆ ಮಾಡ್ಲಿಲ್ಲ ನಾವು ಕರೆಕ್ಟ್ ಆಗಿ ಮಾಹಿತಿ ತಗೊಳ್ಲಿಲ್ಲ ಹಾಗೆ ನೆಕ್ಸ್ಟ್ ಸ್ಟೇಜ್ ಇದಕ್ಕೆ ಹೋಗುತ್ತೆ ಸೊ ಎಲರ್ಜಿ ಹೇಳ್ಬೇಕಿದ್ರೆ ಏನ್ ತುಂಬಾ ಚಿಕ್ಕ ಕಾಯಿಲೆ ಕಾಯಿಲೆನೂ ಹೇಳ್ಲಿಕ್ಕೆ ಒಂಥರ ನಮ್ದೇ ಒಂದು ಕ್ರಮೆ ಅದರಿಂದ ಬೇರೆ ಕಾಯಿಲೆಲ್ಲ ಬರಬಹುದು ಎಸ್ ಏನೆಲ್ಲ ಅದು ಪ್ರಾಬ್ಲಮ್ಗೆ ಕಾರಣ ಆಗುತ್ತೆ ಅಂತ ಒಟ್ಟಾರೆಯಾಗಿ ಈಗ ಈ ಒಂದು ಅಲರ್ಜಿ ಜೊತೆಗೆ ನಾವು ಹಾಗೆ ಸುಮ್ಮನೆ ಇದ್ಬಿಟ್ರೆ ಹಾಗೆ ಇದ್ಬಿಟ್ರೆ ಒಂದು ನಾವು ನಮ್ಮದು ನಾರ್ಮಲ್ ಕೆಲಸ ವ್ಯವಸಾಯ ಮಾಡಲಿಕ್ಕೆ ಅದು ಒಂಥರ ಆಡತಂಟೆ ಓಕೆ ಹೌದು ಇವಾಗ ನಮ್ಮ ಹೊರಗಡೆ ನಾವು ಸಮಾಜದಲ್ಲಿ ಎಲ್ಲಾದರೂ ಹೋದರೆ ನಾವಂತ ಇವಾಗ ಕೊರೋನಾ ಬಂದ ಸ್ಪೆಷಲಿ ಅಂತ ಹೇಗೆ ಸರ್ ಹಿಡಿದ್ರು ಒಂದು ಹತ್ತು ಇಪ್ಪತ್ತು ಸಲ ಸೀನ್ ಬಿಟ್ಟರೆ ಎಲ್ಲರೂ ಒಂಥರ ನೋಡುವಂಥ ನೋಡುವಂಥ ದೃಶ್ಯ ಆಗ್ಬಿಡುತ್ತೆ ಅದೇ ಒಂದು ಕಾಮನ್ ಪ್ರಾಬ್ಲಮ್ ಹೇಳಿದ್ರೆ ಅದು ಬಿಟ್ಟರೆ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಇರೋಲ್ಲ ಕಿವಿ ಸಮಸ್ಯೆ ಎಲ್ಲ ಬಂದರೆ ಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ಕೇಳೋದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಚಿಕ್ಕ ಮಕ್ಕಳಲ್ಲಿ ಆಸ್ತಮಾ ಒಟ್ಟಿಗೆ ಅಲರ್ಜಿಕ್ ನೈನೈಟಿಸ್ ಇದ್ದರೆ ಅವ್ರಿಗೆ ಮೂಗು ಕಟ್ಟುತ್ತೆ ಪಾಪ ತುಂಬ ಒದ್ದಾಡ್ತಾರೆ ರಾತ್ರಿಗೆಲ್ಲ ನಿದ್ದೆ ಬರೋಲ್ಲ ದೊಡ್ಡೋರು ಕೂಡ ರಾತ್ರಿ ಗುರುಕೆ ಸಮಸ್ಯೆ ಎಲ್ಲ ಬರುತ್ತೆ ಮತ್ತು ಸೈನಸೈಟಿಸ್ ಇನ್ಫೆಕ್ಷನ್ ಎಲ್ಲ ಆದರೆ ಮತ್ತೆ ಅದರಲ್ಲಿ ಒಂದು ರೀತಿ ತಲೆನೋವು ಬರೋದು ಮತ್ತು ಒಂದು ಒಳಗಡೆ ಪದೇ ಪದೇ ಇನ್ಫೆಕ್ಷನ್ ಆಗೋದು ಕಫ ಕಟ್ಕೊಳ್ಳೋದು ಈ ರೀತಿ ಎಲ್ಲ ಸಮಸ್ಯೆ ಬರ್ತದೆ ಇದು ಡಾಕ್ಟರ್ ಈಗ ಅದಕ್ಕೆ ಬರುತ್ತೆ ಅಥವಾ ಓನ್ಲಿ ಫಾರ್ ದ ಅಡಲ್ಟ್ ಅಥವಾ ಇವಾಗ ಎಲರ್ಜಿ ಅಂದರೆ ಯಾವ ಟೈಮಲ್ಲೂ ಹಾಗೆ ಇರುತ್ತೆ ಬಟ್ ಕೆಲವು ನಮ್ಮದು ಇವಾಗ ಬಾಡಿ ಫಿಸಾಲಜಿ ಅಂದರೆ ನಮ್ಮ ಯಾವ ರೀತಿ ಬಾಡಿ ಬೆಳೀತದೆ ಆವಾಗ ಸ್ವಲ್ಪ ಅದ್ ಎಲರ್ಜಿ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಆಗಬಹುದು ಹುಡುಗರದಲ್ಲಿ ಸ್ಪೆಷಲಿ ಇವಾಗ ಒಂದು ಎರಡು ಡಾಲ್ಸೆಂಟ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ ಆವಾಗ ಅವ್ರ ಬೆಳವಣಿಗೆ ಜಾಸ್ತಿ ಇರ್ತದೆ ಆವಾಗ ಅವರದ್ರಲ್ಲಿ ಎಲರ್ಜಿ ಸ್ವಲ್ಪ ಹೆಚ್ಚಾಗಿ ಬರ್ಬೋದು ಯಾವಾಗ ಒಂದು ಊರಿಂದ ಬೇರೆ ಊರು ಹೋಗಿರ್ತೀವಿ ಇವಾಗ ಎಲ್ಲ ಕಡೆ ಮಂಗ್ಳೂರು ಅಂತ ಒಳ್ಳೆ ವೆದರ್ ಸಿಕ್ಕಲ್ಲ ಸತಿ ಡಸ್ಟ್ ಇರ್ತದೆ ಇವಾಗ ಕೆಲವು ಹೊರಗಡೆ ಹೋಗಿರ್ತಾರೆ ಕೆಲಸಕ್ಕೆ ಅಲ್ಲೆಲ್ಲ ತುಂಬ ಡ್ರೈ ವೆದರ್ ಇರ್ತದೆ ಸೊ ಡ್ರೈ ವೆದರ್ ಅಲ್ಲಿ ನಿಮ್ಗೆ ಎಲರ್ಜಿ ಸ್ವಲ್ಪ ಹೆಚ್ಚಾಗಿ ಜಾಸ್ತಿ ಕಂಡು ಬರುತ್ತೆ ಬೆಂಗಳೂರಲ್ಲಿ ಕೂಡ ಅಲ್ಲೂ ಎಲರ್ಜಿ ಕೆಲವರು ಇಲ್ಲಿಂದ ಅಲ್ಲಿ ಹೋಗಿ ಕೆಲಸ ಮಾಡೋದು ಅವ್ರಿಗೆ ಎಲರ್ಜಿ ಅಲ್ಲಿ ಜಾಸ್ತಿ ಇಲ್ಲಿ ಬರಬೇಕಿದ್ರೆ ಅವರು ಸ್ವಲ್ಪ ಕಂಫರ್ಟ್ ಆಗಿರ್ತಾರೆ ಸೊ ಒಂದು ಸ್ಟೇಷನ್ ಇಂದ ಬೇರೆ ಸ್ಟೇಷನ್ ಹೋಗ್ಬೇಕಿದ್ರೆ ಇಲ್ಲಾಂದ್ರೆ ಒಂದು ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಲ್ಲಿ ಎಲರ್ಜಿ ಸ್ವಲ್ಪ ಎದ್ದು ಕಾಣ್ತದೆ ಈವನ್ ಕೆಲವೊ ಮದ್ದು ತಗೋಬೇಕಿದ್ರೆ ಎಲರ್ಜಿ ಸ್ವಲ್ಪ ಜಾಸ್ತಿ ಓಕೆ ಇವಾಗ ಎಲರ್ಜಿ ಎದರಿಂದ ಬರುತ್ತೆ ಅಂತ ನಮಗೆ ಹೇಳೋದು ಕಷ್ಟ ಆದರೆ ಸತಿ ಬಂದರೆ ಅದು ಪೇಷಂಟ್ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನೋಡಲಿಕ್ಕೆ ಯಾವುದರಿಂದ ಅವ್ರಿಗೆ ಎಲರ್ಜಿ ಬರ್ತಾ ಇದೆ ಅಂತ ಯಾವ ಕಾರಣದಿಂದ ಬಂತು ಅಂತ ಪೇಷಂಟ್ ಐಡೆಂಟಿಫೈ ಮಾಡಿಕೊಳ್ಳಿ ಹೌದು ಹೌದು ಯಾಕಂದರೆ ಕಾಮನ್ ಎಲರ್ಜಿನ್ಸ್ ನಾವು ಹೇಳ್ಬೋದು ಧೂಳು ಡಸ್ಟ್ ಮೈ ಟಿ ಮೈ ಮೈಟ್ ಅಂತ ಬಟ್ ಎಲ್ರಿಗೂ ಅದೇ ಅದರಿಂದ ಎಲರ್ಜಿ ಇದೆ ಅಂತ ನಮಗೆ ಹೇಳಲಿಕ್ಕೆ ಆಗಲ್ಲ ಹೌದು ಹೌದು ನೈಂಟಿ ಪರ್ಸೆಂಟ್ ಅನ್ನು ನಾವು ಪತ್ತೆ ಮಾಡಿ ಹೇಳ್ತೇವೆ ನಿಮಗೆ ಒಂದು ಇದು ಡಸ್ಟ್ ಇಂದ ಇದೆ ಬಟ್ ಟೆನ್ ಪರ್ಸೆಂಟ್ ಅವರೇ ಸ್ವಲ್ಪ ನೋಡಬೇಕಾಗ್ತದೆ ಯಾವ ಕಾರಣಕ್ಕೆ ಬಂದಿರುತ್ತೆ ಏನು ಇತ್ತು ಅಂತ ಡಾಕ್ಟರ್ ಹೇಳಿದಾಗೆ ಸಾಮಾನ್ಯವಾಗಿ ಈ ಅಲರ್ಜಿ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಎಲ್ಲ ಮನೆಗಳಲ್ಲೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಇದರ ಬಗ್ಗೆ ಮಾತಾಡ್ತಾ ಇರ್ತಾರೆ ಈಗ ಡಾಕ್ಟರ್ ಟ್ರೀಟ್ಮೆಂಟ್ನ ವಿಚಾರಕ್ಕೆ ಬರುವಾಗ ಬರುವಾಗ ಈಗ ನೀವು ಹೇಳಿದ್ರಿ ಬೇಸಿಕಲಿ ಇದೊಂದು ದೊಡ್ಡ ಕಾಯಿಲೆ ಏನು ಅಲ್ಲ ಅಂತ ಸೊ ಹಾಗಾಗಿ ಟ್ರೀಟ್ಮೆಂಟ್ ಅಂತ ಇದಕ್ಕೆ ಪ್ರತ್ಯೇಕವಾಗಿ ಬೇಕಾ ಅಥವಾ ಬೇಡವಾ ನೋಡಿ ಇದೊಂದು ದೊಡ್ಡ ಕಾಯಿಲೆ ಇಲ್ಲ ಇದಕ್ಕಾಗಿ ಸುಲಭವಾಗಿ ಒಂದು ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ರೆ ಎಷ್ಟೋ ಒಂದು ನೈಂಟಿ ಪರ್ಸೆಂಟ್ ಕಂಟ್ರೋಲಲ್ಲಿ ಬರುತ್ತೆ ಅದರ ಅದಕ್ಕಾಗಿ ಒಂದು ಕೆಲವು ಟೆಸ್ಟ್ ಎಲ್ಲ ಯೂಶಲಿ ಫಿಸಿಷಿಯನ್ ನಾವು ಎನ್ ಟಿ ಸರ್ಜನ್ಸ್ ಕೂಡ ಕೇಳ್ತೀವಿ ಅದ್ರಲ್ಲಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮ್ದು ಎಲರ್ಜಿ ಪ್ರಕೋಪ ಎಷ್ಟಿದೆ ಅಂತ ಓಕೆ ಓಕೆ ಕೆಲವು ಕೆಲವೊಸ ತುಂಬ ಜಾಸ್ತಿ ಇದ್ದರೆ ನಾವು ಅಷ್ಟೇ ಮೇಲಿಂದ ಬರೋ ಎಲರ್ಜಿ ಮದ್ದು ಕೊಟ್ಟರೆ ಅದು ಕಂಪ್ಲೀಟ್ ಆಗಿ ಹೋಗೋಲ್ಲ ಸೊ ಅದಕ್ಕೆ ಫಸ್ಟ್ ಸಲ ಟೆಸ್ಟ್ ಎಲ್ಲ ಮಾಡಿ ಅದರ ತಕ್ಕಂಗೆ ಟ್ಯಾಬ್ಲೆಟ್ ಮತ್ತು ನಾವು ತೊಂದರೆಗೆ ಸ್ವಲ್ಪ ಸ್ಪ್ರೇ ಎಲ್ಲ ಕೊಡ್ತೀವಿ ಸೊ ಅದರಲ್ಲಿ ಹೆಚ್ಚಾಗೆ ಒಂದು ಮೂರು ತಿಂಗಳ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಹೆಚ್ಚಾಗಿ ಪೇಷಂಟ್ ಎಲ್ಲ ಒಳ್ಳೆ ರಿಕವರ್ ಆಗ್ತಾರೆ ಆದರೆ ಇದು ಒಂದು ರೀತಿ ನಮ್ದು ರಕ್ತದಲ್ಲಿ ಇದ್ದಿದ್ದು ಸಮಸ್ಯೆ ಅಂದರೆ ನಮ್ಗೆ ಯಾವ ರೀತಿ ಬೇರೆಯಿಂದ ಬೇರೆ ಕಡೆಯಿಂದ ಯಾರು ಬೇರೆಯವರಿಂದ ಕಾಯಿಲೆ ಬಂದಿಲ್ಲ ಇದು ನಮ್ಮದೇ ಒಂದು ರೀತಿ ಒಂದು ಕ್ರಮದಲ್ಲಿ ಇದು ಒಂಥರ ನಮ್ದು ಒಂದು ಎಕ್ಸಾಜರೇಟ್ ರೆಸ್ಪಾನ್ಸ್ ಅಂತ ಹೇಳ್ಬೋದು ಸೊ ಇದನ್ನು ನಾವು ಕಂಪ್ಲೀಟಾಗಿ ಹಂಡ್ರೆಡ್ ಪರ್ಸೆಂಟ್ ಗುಣ ಮಾಡ್ಲಿಕ್ಕೆ ಆಗಲ್ಲ ಓಕೆ ಇದನ್ನ ಅಷ್ಟ ಕಂಟ್ರೋಲ್ ಮಾಡಬಹುದು ಇವಾಗ ನಂದು ಶುಗರ್ ಮತ್ತೆ ಬಿಪಿ ತರ ಓಕೆ ಓಕೆ ಶುಗರ್ ಒಂದ್ ಸರ್ತಿ ಬಂದ್ರೆ ಅದನ್ನು ಕಂಟ್ರೋಲ್ ಮಾಡಿ ನೋಡ್ಕೊಂಡ್ರೆ ನಿಮ್ದು ನಾರ್ಮಲ್ ಲೈಫ್ ಸ್ಟೈಲ್ ಅನ್ನು ಕಂಟಿನ್ಯೂ ಮಾಡಬಹುದು ಅದೇ ಒಂದ್ ವೇಳೆ ತುಂಬಾ ಮೇಲ್ ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ ಆ ರೀತಿನೆ ಇದೆ ಅಲ್ಲಿ ಇಟ್ಕೊಂಡ್ರೆ ಎಂಥದ್ದು ಸಮಸ್ಯೆ ಬರಲ್ಲ ಓಕೆ 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 ಸಿಂಪಲ್ ಸ್ಟೆಪ್ಸೇ ಒಂದ್ ಎಲರ್ಜಿ ಅನ್ನು ಅವಾಯ್ಡ್ ಮಾಡ್ಲಿಕ್ಕೆ ಯಾವುದ್ರಿಂದ ನಿಮ್ಗೆ ಎಲರ್ಜಿ ಆಗ್ತಾ ಇದೆ ಅದನ್ನ ಅವಾಯ್ಡ್ ಮಾಡೋದು ಮತ್ತೆ ಏನ್ ಟ್ರೀಟ್ಮೆಂಟ್ ಕೊಡುತ್ತಾ ಡಾಕ್ಟರ್ ಅದನ್ನು ಕರೆಕ್ಟಾಗಿ ತಗೊಂಡು ಮಾಡುವಂಥದ್ದು ಹೆಚ್ಚಾಗಿ ಇದು ಕಂಟ್ರೋಲ್ ಆಗೋಗ್ಬಿಡುತ್ತೆ ಇವಾಗ ನಾವು ಎಲರ್ಜಿ ಹೇಳಬೇಕಾದ್ರೆ ಎರಡು ಪ್ರಕಾರ ಜಾಸ್ತಿ ಹೇಳ್ತೇವೆ ಒಂದು ಯಾವುದು ಅರೌಂಡ್ ದ ಇಯರ್ ರೌಂಡ್ ದ ಕ್ಲಾಕ್ ಇರುತ್ತೆ ಒಂದು ಯಾರಾದ್ರೂ ಬೇರೆ ಕಡೆ ಏನಾದರೂ ಹೋದ್ರೆ ಆ ಎನ್ವೈರ್ಮೆಂಟಿಗೆ ಎಕ್ಸ್ಪೋಸ್ ಆದ್ರೆ ಮಾತ್ರ ಬರೋದು ಅಂಥ ದಿನ ಅದ್ರ ಎಲರ್ಜಿ ಇದ್ದರೆ ಅದನ್ನು ಅವಾಯ್ಡ್ ಮಾಡಿದ್ರೆ ಅದೇ ಕಂಟ್ರೋಲ್ ಬಂದ್ಬಿಡುತ್ತೆ ಒಂದು ನಮ್ದು ಇವಾಗ ಪರ್ಸಿಸ್ಟೆಂಟ್ ಎಲರ್ಜಿ ಧೂಳಿಗೆ ಹೋದರೆ ಅಲರ್ಜಿ ಆಗುತ್ತೆ ಅಂತ ಹೇಳಿದ್ರೆ ಅದು ಧೂಳಿಗೆ ಹೋಗೋದನ್ನು ಅವಾಯ್ಡ್ ಮಾಡುವಂಥ ಹೌದು ಹೌದು ಇವಾಗ ನಾವು ಪರ್ಸಿಸ್ಟೆಂಟ್ ಎಲರ್ಜಿ ಇದ್ರೆ ಅದನ್ನು ಮಾ ಮಧ್ಯದಲ್ಲಿ ಜಾಸ್ತಿ ಹೆಚ್ಚಾಗಿ ನಾವು ಕಂಟ್ರೋಲ್ ಮಾಡಲಿಕ್ಕಿದೆ ಓಕೆ ಓಕೆ ಇಸ್ ಡಾಕ್ಟ್ರ್ ನಾವು ಸಣ್ಣ ಒಂದು ಬ್ರೇಕ್ ತೆಕೊಳ್ಳುವ ಆ ಒಂದು ಮಾತುಕತೆಯಲ್ಲಿ ಸಣ್ಣ ಬ್ರೇಕ್ ತೆಕೊಳ್ಳೋದು ಬ್ರೇಕ್ನ ಬಳಿಕ ನಾವು ಮತ್ತೆ ಮಾತಾಡಲಿಕ್ಕೆ ಒಂದು ವೇಳೆ ಸರ್ಜರಿ ಸರ್ಜರಿ ಯಾವ ಸಂದರ್ಭದಲ್ಲಿ ಬೇಕಾಗಬಹುದು ಅಥವಾ ಬೇಡವಾ ಅನ್ನೋ ವಿಚಾರವನ್ನು ಡಾಕ್ಟ್ರ್ ಜೊತೆಗೆ ಹಂಚಿಕೊಳ್ಲಿಕ್ಕಿದರೆ ಒಂದು ಸಣ್ಣ ಬ್ರೇಕ್ ಎಸ್ ಬ್ರೇಕ್ನ ಬಳಿಕ ಆರೋಗ್ಯ ಕಿರಣ ಮಾತುಕತೆಗೆ ಮತ್ತು ಸ್ವಾಗತ ಮಂಗಳೂರು ಪಾದಮಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ ಇವತ್ತಿನ ಮಾತುಕತೆಯಲ್ಲಿ ನಾವು ಅಲರ್ಜಿ ಬಗ್ಗೆ ಅಲರ್ಜಿ ನೆಗಡಿ ಬಗ್ಗೆ ಮಾತಾಡ್ತಾ ಇದ್ದೇವೆ ಡಾಕ್ಟರ್ ವಿನಯ ವಿ ರಾವ್ ಅವರು ಪದ್ಮಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಇ ಎನ್ ಟಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ನ ಜೊತೆಗೆ ಮಾತಾಡ್ತಾ ಇದ್ದರು ನಾವು ಯಾವ ಕಾರಣಕ್ಕೆ ಅಲರ್ಜಿ ಅಲರ್ಜಿ ಶೀತ ಅಥವಾ ಈ ನಗಡಿ ಬರುತ್ತೆ ಅನ್ನೋ ಬಗ್ಗೆ ಎಲ್ಲ ಮಾತಾಡಿದೆವು ಮತ್ತು ಯಾವ ರೀತಿಯ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಅಂತ ಚಿಕಿತ್ಸೆ ಬಗ್ಗೆ ಡಾಕ್ಟರ್ ಹೇಳಿದರೆ ತಾವು ಈಗ ಒಂದು ವೇಳೆ ಸ್ವಲ್ಪ ಇದು ಕಂಟ್ರೋಲ್ಗೆ ಬರ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಏನಾದರೂ ಸರ್ಜರಿ ಅಂಥದ್ದು ಏನಾದರೂ ಬೇಕಾಗುತ್ತೆ ಡಾಕ್ಟ್ರಿ ಹೌದು ಇವಾಗ ಸಾಕಷ್ಟು ಪೇಷಂಟ್ ತುಂಬ ವರ್ಷದಿಂದ ಒದ್ದಾಡ್ತಿರ್ತಾರೆ ಇದರ ಒಟ್ಟಿಗೆ ಸುಮಾರು ಕಡೆ ಹೋಗಿರ್ತಾರೆ ಕೆಲವೊಂದು ಟ್ರೀಟ್ಮೆಂಟ್ ಎಲ್ಲ ಟ್ರೈ ಮಾಡಿರ್ತಾರೆ ಹೆಚ್ಚಾಗಿ ಆಯುರ್ವೇದ ಹೋಮಿಯೋಪತಿ ಇದೆಲ್ಲ ಯಾವ್ದ್ರಲ್ಲಿ ಯಾವುದ್ರಲ್ಲಿ ಅವ್ರಿಗೆ ಒಳ್ಳೆ ಬೆನಿಫಿಟ್ ಸಿಕ್ಕುತ್ತೆ ನಾವು ಕೂಡ ಹೇಳ್ತೀವಿ ಅದೇ ಟ್ರೀಟ್ಮೆಂಟನ್ನು ತೊಗೊಳ್ಳಿ ಅಂತ ಯಾಕಂದ್ರೆ ಎಲರ್ಜಿ ಯಾವ ಏನಿದ್ರೇನು ನಮಗೂ ಗೊತ್ತು ಅದು ನಾವು ಕಂಪ್ಲೀಟ್ ಆಗಿ ಯಾವುದು ಡ್ರಗ್ ಅಂತ ಇಲ್ಲ ಕೊಟ್ಟಿದ್ ತಕ್ಷಣ ಹೋಗ್ಬಿಡುತ್ತೆ ಅಂತ ಇಲ್ಲ ಅದಷ್ಟೇ ನಾವು ಕಂಟ್ರೋಲ್ ಮಾಡ್ತೇವೆ ಅದು ಕೂಡ ಪೇಷಂಟ್ಗಳು ಇರ್ತೇವೆ ನೋಡಿ ಯಾವ ರೀತಿ ಇದ್ರೇನು ಇದು ಕಂಟ್ರೋಲ್ ಮಾತ್ರ ಮಾಡೋದು ಆದ್ರೆ ಇದು ಮತ್ತೆ ಬರುತ್ತೋ ಇಲ್ಲ ಯಾವ ರೀತಿ ಬರುತ್ತೋ ಇಲ್ಲ ಅದೆಲ್ಲ ನಿಮ್ಮ ಕೈಯಲ್ಲಿದೆ ನೀವು ಆದಷ್ಟು ಅದಕ್ಕೆ ಕಂಟ್ರೋಲ್ ಕಂಟ್ರೋಲ್ ಇಟ್ಕೊಂಡ್ರೆ ಕಂಟ್ರೋಲ್ ಇರುತ್ತೆ ಬಟ್ ಇವಾಗ ಒಂದು ಐದು ಹತ್ತು ವರ್ಷ ಹೀಗೆ ನಡೀತಾ ಇದ್ರೆ ಯಾವ ಕಾಯಿಲೆ ಕೂಡ ಒಂದು ಬೇರೆ ಲೆವೆಲ್ಗೆ ಬೇರೆ ಸ್ಟೇಜ್ ಹೋಗಿ ಹೋಗುತ್ತೆ ಸೊ ಇದರಲ್ಲಿ ನಾನು ಹೇಗೆ ಮುಂಚೆ ಹೇಳಿದ್ದೆ ಒಂದು ಸೈನಸ್ ತರ ಬರಬಹುದು ಇಲ್ಲಂದ್ರೆ ದಿವಸ ಆಗ್ಲೂ ಮೂ ಕಟ್ಟಿರುತ್ತೆ ಕೆಲಸ ಮಾಡ್ಲಿಕ್ಕೆಲ್ಲ ಕಷ್ಟ ಪರಿಸ್ಥಿತಿ ಪರಿಮಳ ಗೊತ್ತಾಗ್ತಾ ಇಲ್ಲ ಇಂಥದೆಲ್ಲ ಸಮಸ್ಯೆಗಳು ಇರ್ತವೆ ಯಾರೆಲ್ಲ ಸುಮಾರಷ್ಟು ಕೆಲಸಕ್ಕೆಲ್ಲ ಹೋಗ್ತಿರ್ತದೆಲ್ಲ ಇದಕ್ಕೆಲ್ಲ ಈ ರೀತಿ ಕಷ್ಟಗಳನ್ನು ಅನುಭವಿಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ಒಂಥರ ಹಿಂಸೆ ತುಂಬಾ ಕಷ್ಟ ಸೊ ಅಂತದ್ರಲ್ಲಿ ನಾವು ಯಾವ ರೀತಿ ಅವರಿಗೆ ಒಂದು ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಕೊಡ್ಬೋದು ಯಾವ ರೀತಿ ಈ ಪ್ರಾಬ್ಲಮನ್ನು ನಾವು ಕಂಟ್ರೋಲ್ ಮಾಡ್ಬೋದು ಇದನ್ನು ಫಸ್ಟ್ ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಗಮನ ಕೊಡ್ತೀವಿ ಇವಾಗ ಎಲರ್ಜಿಯಿಂದಾಗಿ ಮೂಗು ಕಟ್ಟಿದ್ರೆ ಎಷ್ಟು ಮದ್ದು ತಗೊಂಡ್ರೂ ಕೂಡ ನಾವು ಎಲರ್ಜಿಯನ್ನು ಮಾತ್ರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಬೋದು ಆದರೆ ಕೆಲವು ಸತಿ ಮೂಗೆಲ್ಲ ಕಟ್ಟಿದ್ದು ಕಂಪ್ಲೀಟಾಗಿ ಓಪನ್ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಯಾಕಂದ್ರೆ ಒಂದು ಹತ್ತು ವರ್ಷ ನಂತರ ಒಂಥರ ಕ್ರಾನಿಕ್ ಚೇಂಜಸ್ ಎಲ್ಲ ಬಂದುಬಿಡ್ತವೆ ಮಾಂಸ ತಪ್ಪ ಆಗಿರ್ಬೋದು

ಒಂದೇ ಆಪರೇಷನ್ ಸರ್ಜರಿ ಮುಗಿಯುತ್ತಾ ಹೇಗೆ ನೋಡಿ ಎಲ್ಲರ್ಜ್ ಶಸ್ತ್ರಚಿಕಿತ್ಸೆ ಅದು ಕೇಸ್ ಟು ಕೇಸ್ ಮೇಲೆ ಡಿಪೆಂಡ್ ಆಗುತ್ತೆ ಹೆಚ್ಚಾಗಿ ಇದೇನು ಮೇಜರ್ ಎಲ್ಲ ಇರಲ್ಲ ತುಂಬಾ ಮೈನರ್ ಪ್ರೊಸೀಜರ್ಸ್ ಇರ್ತವೆ ಜಸ್ಟ್ ಅಂದ್ರೆ ಪೇಷಂಟ್ಗೆ ಸ್ವಲ್ಪ ಕ್ವಾಲಿಟಿ ಆಫ್ ಲೈಫ್ ಒಳ್ಳೆ ಕ್ವಾಲಿಟಿ ಆಫ್ ಲೈಫ್ ಕೊಡೋದು ಆ ಉದ್ದೇಶದಿಂದ ನಾವು ಸರ್ಜರಿಯನ್ನು ಪ್ಲಾನ್ ಮಾಡ್ತೀವಿ ಸೊ ಯೂಶಲಿ ಒನ್ ಡೇ ಟೇ ಸರ್ ಇಡ್ದಂಗೆ ಒಂದೆರಡು ದಿನದಲ್ಲಿ ಅದಾಗೋಗುತ್ತೆ ರಿಸ್ಕ್ ಏನು ಹೆಚ್ಚಾಗಿರಲ್ಲ ಅದು ಪೇಷಂಟ್ ಟು ಪೇಷಂಟ್ ಮೇಲೆ ಬೇರೆಯವ್ರಿಗೆ ಏನಾದರೂ ಕಾಯಿಲೆ ಇಲ್ಲ ಅದೆಲ್ಲ ನೋಡಿ ಬಟ್ ಸರ್ಜರಿ ಆಸ್ಪೆಕ್ಟಿಂದ ಹಾಗೆ ದೊಡ್ಡ ರಿಸ್ಕ್ ಥರ ಏನಿರಲ್ಲ ಇವಾಗ ಯಾವ ರೀತಿ ಶಸ್ತ್ರಚಿಕಿತ್ಸೆ ಅಂದರೆ ಒಂದು ನಾವು ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಹೇಳ್ತೀವಿ ಅದು ಮೂಗೊಳಗಡೆ ನಾವು ಪೈಪ್ ಅನ್ನು ಹಾಕಿ ಒಳಗಡೆಲ್ಲ ಎಲ್ಲ ಏನೇಲ್ಲಾ ದುರ್ಮಾಂಸ ಇಲ್ಲಂದ್ರೆ ಏನಾದರೂ ಸಮಸ್ಯೆ ಇದೆ ಅದನ್ನನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ ಸೊ ಹೆಚ್ಚಾಗಿ patient ಅವ್ರ ಅವರಂತರೆ ಭ್ರಮೆ ಇರುತ್ತೆ ಮೂಗು ಶಸ್ತ್ರ ಚಿಕಿತ್ಸೆ ದ ತಕ್ಷಣ ಮೂಗು ಕರೆಕ್ಟಾಗಿ ಉಳಿತதோ ಇಲ್ಲ ಏನು ಶಸ್ತ್ರ ಚಿಕಿತ್ಸೆ ದ ತಕ್ಷಣ ಈ ಕಡೆ ಕೊಯ್ತಾರ ಆ ಕಡೆ ಕೊಯ್ತಾರ ಅಂತ ಸೊ ಇದರಲ್ಲಿಲ್ಲ ನಾವು ಮೂಗು ಹೊರಗಡೆ ಹೇಗ್ ಕಾಣ್ತಾ ಇರುತ್ತದ ಹಾಗೆ ಕಾಣುತ್ತೆ ಎಲ್ಲ ನಮ್ಮ ಎರಡ ಮೂಗು ತುದಿಂದ ಅಲ್ಲಿದೆ ನಾವು ಆಪರೇಷನ್ ಅನ್ನು ಮಾಡ್ತೇವೆ ಸೊ ದಿನ ಪದೇ ಪದೇ ಅದೇ ಇಷ್ಟ ಹೇಳ್ಲಿಕ್ಕೆ ಇಷ್ಟ ಪಡ್ತೇವೆ ಶತ್ರಿಸಿ ಕೇಸಿಂದ ಎಲ್ಲರು ಭ್ರಹ್ಮೆ ಅಂದ್ರೆ ಒಂತರಾ ಸೌಂದರ್ಯ ಹೆಚ್ಚು ಕಡಿಮೆ ಆಗುತ್ತಾ ಭಯ ಹೌದು ಯಾವುದೂ ಆಗುದಿಲ್ಲ ಪ್ರಕಾರ ಪೈಪ್ ಅಲ್ಲೇ ಇದು ಕಳೆದ ಪೈಪಲ್ಲೇ ನಾವೆಲ್ಲ ಒಳಗಡೆಯಿಂದ ಮಾಡ್ತೇವೆ ಸೊ ಹಾಗೆ ಅಂತಾದ್ದೊಂದು ಆ ಹಾಗೆ ನಿಮ್ಗ ಏನಾದ್ರು ಡೌಟ್ ಇದ್ರೆ ಒಂತರಾ ನಿಮ್ಗೆ ಬೇಕಿದ್ರೆ ಕೂಡ ಆದಷ್ಟು ಬೇಗ ನೀವು ಹೋಗಿ ಒಂದೇನಾದ್ರೂ ಕನ್ಸಲ್ಟೇಷನ್ ತಗೋಬಹುದು ಬಟ್ ಈ ರೀತಿಯಿಂದ ಈಗ ಪರ್ಮನೆಂಟ್ ಅಂತ ಈ ಅಲರ್ಜಿ ಶೀತವನ್ನು ನೆಗಡಿಯನ್ನು ಕ್ಯೂರ್ ಮಾಡಲಿಕ್ಕೆ ಆಗುತ್ತಾ ಆರಂಭದಲ್ಲಿ ಹೇಳಿದ್ರೆ ಕಂಪ್ಲೀಟ್ ಸಾಧ್ಯ ಇಲ್ಲ ಅಂತ ನಾನು ಕಡೆ ಈ ಸರ್ಜರಿ ಎಲ್ಲ ಆಯಿತು ಇಂಥ ನಂತರದ ಬೆಳವಣಿಗೆಯಲ್ಲಿ ಕೆಲವರಿಗೆ ಒಂದು ಪಾಯಿಂಟ್ ಆದಮೇಲೆ ತನ್ನಷ್ಟಿಗೆ ಅದು ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಡೌನ್ ಆಗಿಬಿಡ್ತದೆ ಅವ್ರು ತನ್ನಷ್ಟಿಗೆ ರಿಕವರಿ ತೋರಿಸ್ಬಿಡ್ತಾರೆ ಕೆಲವರು ತೋರಿಸಲ್ಲ ಕೆಲವರಿಗೆ ಕಾನ್ಸ್ಟೆಂಟ್ಲಿ ಅವ್ರಿಗೆ ಏನಾದರೂ ಒಂದು ಬೇಕಾಗಿರುತ್ತೆ ನಾವು ಹೆಚ್ಚು ಗಮನ ಕೊಡಬೇಕಿದ್ರೆ ಯಾರದ್ದು ಸ್ಪೆಷಲಿ ಫ್ಯಾಮಿಲಿ ಇಷ್ಟ್ರಿ ಇರುತ್ತೆ ತಂದೆ ತಾಯಿ ಅಜ್ಜಿ ತಾತ ಅವ್ರಿಗೆ ಒಂಥರ ಹೀಗೆ ಫ್ಯಾಮಿಲಿಯಲ್ಲಿ ಎಲರ್ಜಿ ಸಮಸ್ಯೆ ಇರ್ತದೆ ಹೌದು ಅವ್ರದ್ರಲ್ಲಿ ಸ್ವಲ್ಪ ಇದು ಹಾಗೆ ಕಂಟಿನ್ಯೂ ಆಗ್ತಾ ಇರೋದು ಅವ್ರ ಮಕ್ಕಳದಲ್ಲೂ ನೋಡ್ಲಿಕ್ಕೆ ಬರ್ತದೆ ನೀವು ಹೇಳುವಂಥದ್ದು ಹರಿಡರಿ ಆಗಿ ಬರುತ್ತೆ ಅಂತ ತಾಯಿ ಅಜ್ಜ ಅಂಜಿ ಅಂದ್ರಿಗಿದ್ರೆ ಅದು ಮಕ್ಕಳಿಗೆ ಕೂಡ ಸಣ್ಣ ಪ್ರಮಾಣದಲ್ಲಿ ಬರುತ್ತೆ ಅಂತ ಅದೊಂದು ಹೆರಿಡೇಟರಿ ಫ್ಯಾಕ್ಟರ್ ಒಂದು ಇರುತ್ತೆ ಸೊ ಅಂತದ್ರಲ್ಲೆಲ್ಲ ನಾವು ಅಷ್ಟೇ ಕಂಟ್ರೋಲ್ ಮಾಡಬಹುದು ಕಂಪ್ಲೀಟ್ ಆಗಿ ಗುಣ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬಟ್ ಒಂಥರ ಇವಾಗ ಇಷ್ಟೊಂದು ಹೊಸ ಡ್ರಗ್ಸ್ ಬಂದಿದಾವೆ ಬೇರೆದೆಲ್ಲ ಮುಂಚೆಲ್ಲ ಇರ್ಲಿಲ್ಲ ಈಗೆಲ್ಲ ನಾವು ಸ್ಪ್ರೇ ಕೊಡ್ತೀವಿ ಈಗ ಒಂದು ಹತ್ತಿಪ್ಪತ್ತು ವರ್ಷದಲ್ಲಿ ತುಂಬಾ ಜಾಸ್ತಿ ಕೊಡ್ತಿದಾರೆ ಎಲ್ಲ ಕಡೆ ಸೊ ಅದರಲ್ಲಿ ಒಳ್ಳೆ ರಿಲೀಫ್ ಕೂಡ ನೋಡಿದ್ದೀವಿ ಪೇಶಂಟ್ದು ರೆಸ್ಪಾನ್ಸ್ ಮತ್ತೆ ಅವ್ರಿಗೆ ಎಲರ್ಜಿ ಸಮಸ್ಯೆ ಇದ್ರು ಕೂಡ ಅವರು ಅಷ್ಟು ಅನುಭವಿಸಲ್ಲ ಕಷ್ಟ ಅನುಭವಿಸಲ್ಲ ಅಷ್ಟು ಅನುಭವಿಸ್ತಾ ಇದ್ರು ಸೊ ಅದಕ್ಕಾಗಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಗುಣ ಆಗ್ಲೂಬಹುದು ಕೆಲವ್ ಸತಿ ಎಕ್ವೈಡ್ ಇರ್ತದೆ ನಾವೇನು ಸ್ಟಾರ್ಟಿಂಗ್ ಇರಲ್ಲ ಫ್ಯಾಮಿಲಿ ಇಶ್ಯೂನು ಇರಲ್ಲ ಬಟ್ ಏನೋ ಒಂದು ಬೆಳೀತಾ ಬೆಳೀತಾ ಒಂದು ಯಾವುದಕ್ಕೆ ಅಲರ್ಜಿ ಡೆವಲಪ್ ಆಗ್ಬೋದು ಬಟ್ ಅದನ್ನು ಅವಾಯ್ಡ್ ಅವಾಯ್ಡ್ ಮಾಡ್ತಾ ಮಾಡ್ತಾ ಒಂದು ಪಾಯಿಂಟ್ ನಂತರ ಅದು ಬರಲ್ಲ ಬರಲ್ಲ ಹ್ಞೂ 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 ಎಸ್ ಈಗ ಡಾಕ್ಟ್ರೆ ಆಯಿತು ಪರ್ಮನೆಂಟಾಗಿ ಕ್ಯೂರ್ ಆಗೋದು ಕೂಡ ಒಂದು ಸುಣ್ಣ ಮಟ್ಟಿಗೆ ಸ್ವಲ್ಪ ಅವರವರ ಪ್ರಯತ್ನದ ಮೇಲೆ ಡಿಪೆಂಡ್ ಆಗಿದೆ ಏನು ಮಾಡಬೇಕು ಈಗ ಅದನ್ನು ನನಗೆ ಕಂ ಕಂಪ್ಲೀಟ್ ಒಂದು ಲೆವೆಲಲ್ಲಿ ನಾನು ಕಂಟ್ರೋಲ್ ಮಾಡಬೇಕು ಅಂತ ಇದ್ರೆ ಏನು ಮಾಡಬೇಕು ಫಸ್ಟ್ ಅದನ್ನು ಯಾವತ್ತು ಜಾಸ್ತಿ ಆಗಲಿಕ್ಕೆ ಬಿಡಬಾರ್ದು ತಕ್ಷಣವಾಗೆ ಇಮಿಡಿಯೇಟ್ಲಿ ಒಂದು ಅಸಿಸ್ಟೆನ್ಸ್ ಏನಾದರೂ ಮೆಡಿಕಲ್ ಹೆಲ್ಪ್ ತೊಗೊಂಡು ಅದನ್ನು ಅದನ್ನು ಒಂದು ಟ್ರೀಟ್ಮೆಂಟನ್ನು ನಡೆಸಿ ಎರಡನೇದು ಹೆಚ್ಚಾಗಿ ಒಂದು ನಾವು ಬ್ಲಡ್ ಟೆಸ್ಟ್ ಇದೆಲ್ಲ ಕೇಳ್ತೇವೆ ಅದನ್ನು ಪದ್ ಅದನ್ನು ಅಂದರೆ ಒಂದು ಪೀರಿಯಾಡಿಕಲಿ ಮಾಡ್ತಾ ಇದ್ರೆ ನಮ್ದು ಏನಾದರೂ ಅದು ನಾನು ಹೇಳಿದೆ ಅಲರ್ಜಿ ಪ್ರಕೋಪನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ ನಾವು ಅದಕ್ಕೆ ಹಾಗೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ಸಡನ್ಲಿ ಜಾಸ್ತಿ ಆದರೆ ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಯಾವ ಪರಿಸ್ಥಿತಿಯನ್ನು ಜಾಸ್ತಿ ಬೆಳಿಲಿಕ್ಕೆ ಬಿಡಬಾರ್ದು ಬಿಡಬಾರ್ದು ಚಿಕ್ಕದ್ರಲ್ಲೇ ಕಂಟ್ರೋಲ್ ಮಾಡಿದ್ರೆ ಚೆನ್ನಾಗಿ ಕಂಟ್ರೋಲ್ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ಮತ್ತೆ ಇನ್ನು ಕೆಲವರು ತಮ್ಮಷ್ಟಕ್ಕೆ ಒಂದು ಔಷಧಿಗಳನ್ನು ಮೆಡಿಸಿನ್ ತಗೊಳ್ತಾರೆ ಹೌದು ಡಾಕ್ಟರ್ ಕನ್ಸಲ್ಟ್ ಮಾಡದೆ ಹೌದು ಮಾಡಬಹುದು ನೋಡಿ ಐಡಿಯಲಿ ನಾವು ಹೇಳಬೇಕಿದ್ರೆ ಏನು ಮೆಡಿಸಿನ್ ಇದ್ರೇನು ನಮ್ಗೊಂದು ಕನ್ಸಲ್ಟ್ ಮಾಡಿ ತಗೊಳ್ಳಿ ಅಂತ ಅದಕ್ಕೆ ಅವ್ರು ಬರಲಿಕ್ಕೆ ಕಷ್ಟ ಆಗ್ಬೋದು ಯಾವುದೊಂದು ಸಮಸ್ಯೆಗೆ ಆಗಲಿಲ್ಲ ಡಾಕ್ಟರ್ ಅವೈಲೇಬಲ್ ಇರಲಿಲ್ಲ ಇಲ್ಲಾಂದರೆ ಅವರೇ ಮುಂಚೆ ಇದ್ದಿದ್ದು ಮೆಡಿಕೇಶನನ್ನು ಕಂಟಿನ್ಯೂ ಮಾಡೋದು ಇಂಥದ್ದೆಲ್ಲ ಸಮಸ್ಯೆ ಇರ್ತವೆ ಇವಾಗ ಕೊರೋನಾ ಟೈಮಲ್ಲಿ ಎಲ್ಲ ಜನ ಫಾಲೋಅಪಲ್ಲಿ ಬರಲಿಕ್ಕೆ ತುಂಬ ಕಷ್ಟಪಡ್ತಾಯಿದ್ರು ಸದ್ಯದ್ರೆಲ್ಲ ಸಾ ಸಂದರ್ಭದಲ್ಲಿ ತೊಗೊಂಡಿರ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಒಂದೇನು ಒಂದು ವೇಳೆ ನೀವೇನಾದರೂ ತೊಗೋತಿದ್ರೆ ಅದರಲ್ಲಿ ಬೆನಿಫಿಟ್ ಸಿಕ್ತಿಲ್ಲ ಅಂದರೆ ತಕ್ಷಣವಾಗೆ ಹೋಗಿ ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ ಯಾಕಂದರೆ ಇವತ್ತಿದ್ದ ಮದ್ದು ಒಂದು ವರ್ಷ ನಂತರ ಅದು ಕೆಲಸ ಮಾಡಲಿಕ್ಕಿಲ್ಲ ಇದೇ ಮದ್ದನ್ನು ನೀವು ಹಾಗೆ ತಗೋತಾ ಇದ್ದರೆ ನಿಮಗೆ ರಿಸಲ್ಟೇ ಸಿಗ್ತಿಲ್ಲ ಅಂದರೆ ಅದರಲ್ಲಿ ನೀವು ಅದು ಸ್ವಲ್ಪ ಮಿಸ್ಗೈಡ್ ಆಗಬಹುದು ಹ್ಞೂ ಹ್ಞೂ ಕೆಲವರು ಈಗ ಶೀತ ಆಗುತ್ತೆ ಅಲರ್ಜಿ ಆಗುತ್ತೆ ಅಂತ ಸ್ವಯಂ ಆಗಿ ಸ್ವಯಂ ಆಗಿ ತುಂಬ ತುಂಬ ಏನು ಪವರ್ ಇರುವಂಥ ಮೆಡಿಸಿನ್ ಅನ್ನು ಯಾಕಂದರೆ ಇಮಿಡಿಯೇಟ್ ಆಗೋದು ನನಗೆ ನಿಲ್ಲಬೇಕು ಈ ಕ್ಷಣಕ್ಕೆ ಅಂತ ತಗೊಳ್ಳುವಂಥ ರೂಢಿ ಮಾಡಿಕೊಂಡಿರ್ತಾರೆ ಕೆಲವರು ಹೌದು ಹಾಗೆ ಮಾಡ್ಬೋದು ನೋಡಿ ನಮ್ಮ ದೇಶದಲ್ಲಿ ನಮ್ಮದು ಓವರ್ ದ ಕೌಂಟರ್ ಡ್ರಗ್ಸ್ ತುಂಬ ಸುಲಭವಾಗಿ ಸಿಕ್ಕುತ್ತೆ ಹೋಗಿದ ತಕ್ಷಣ ಹೇಳಿದ ತಕ್ಷಣ ತಲೆನೋವು ಬರ್ತಾಯಿದೆ ಈಗ ತಕ್ಷಣ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ ಆ ಟ್ಯಾಬ್ಲೆಟ್ ಕಂಟೆಂಟ್ ಎಂತ ಆ ಟ್ಯಾಬ್ಲೆಟ್ ತೊಗೋಬೋದ ಇಲ್ಲ ನಿಮ್ಗೆ ಅದ್ರ ನಿಮ್ಮ ಬಾಡಿಗೆ ಅದಕ್ಕೆ ಏನು ಡಿಫೆಕ್ಟ್ ಆಗುತ್ತೆ ಇದೆಲ್ಲ ಒಂದು ವಿಚಾರಿಸೋದ್ ವಿಷಯ ಸೊ ಅದಕ್ಕೆ ಕೆಲವು ಟ್ಯಾಬ್ಲೆಟಲ್ಲಿ ಏನೂ ಆಗಲಿಕ್ಕಿಲ್ಲ ಪ್ಲಸ್ ನಿಮ್ಮ ಬಾಡಿ ಎಷ್ಟು ಸ್ಟ್ರಾಂಗ್ ಇದೆ ಬಾಡಿ ಇವಾಗ ಕೆಲವರು ಚಿಕ್ಕ ಬರೆಯದವರು ಮದ್ದು ತೊಗೊಂಡ್ರು ಕೂಡ ಅವ್ರಿಗೆ ಜಾಸ್ತಿ ಸಮಸ್ಯೆ ಬರಲ್ಲ ಜಾಸ್ತಿ ಪ್ರಯತ್ನ ಒಂದು ಯಾವುದೋ ಒಂದು ಮೈನರ್ ಟ್ಯಾಬ್ಲೆಟ್ ಕೂಡ ಅವರು ಸ್ವಲ್ಪ ಕಷ್ಟ ಆಗ್ಬೋದು ಇವಾಗ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಶುಗರ್ ಇರ್ಬೋದು ಕೆಲವು ಟ್ಯಾಬ್ಲೆಟ್ ಅಲ್ಲಿ ಶುಗರ್ ಸಡನ್ಲಿ ಜಾಸ್ತಿ ಆಗ್ತದೆ ಅದನ್ನ ಕೊಡಬೇಕು ಅದನ್ನ ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ಬೇಕಿದ್ರೆ ಮುಂಚೆನೆ ಕೊಡ್ತೇವೆ ನೋಡಿ ಇದರಲ್ಲಿ ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ ಸೊ ಆದಷ್ಟು ಬೇಗನೆ ಶುಗರ್ ಕೂಡ ಒಟ್ಟಿಗೆ ಕಂಟ್ರೋಲ್ ಮಾಡ್ತಾ ಇರ್ರಿ ಅಂತ ಅದೇ ಟ್ಯಾಬ್ಲೆಟ್ ಅನ್ನು ಅವರು ಏನೂ ಮಾಹಿತಿ ಇರ್ಲಾರದೆ ತೊಗೊಂಡ್ಬಿಟ್ರೆ ಸಡನ್ಲಿ ಶುಗರ್ ಜಾಸ್ತಿಯಾಗಿ ಏನೋ ಒಂದು ಬೇರೆ ಕಾಯಿಲೆನೂ ಬರಬಹುದು ಸೊ ಇಂಥದ್ದೆಲ್ಲ ಒಂದು ಸಮಸ್ಯೆ ಬರುತ್ತೆ ಅಂತ ಇಲ್ಲ ಯಾರಿಗೂ ಬರಬಾರ್ದು ಹೌದು ಅದ್ರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಪ್ರಿಕಾಷನ್ಸ್ ಪ್ರಿಕಾಷನ್ ತಗೊಳ್ಳಲೇಬೇಕು ಸೊ ಅದಕ್ಕಾಗಿ ಏನು ಟ್ಯಾಬ್ಲೆಟ್ ಬಂದು ತಗೊಂಡ್ರು ಕೂಡ ಒಂದು ಅಟ್ಲೀಸ್ಟ್ ಒಂದು ಕನ್ಸಲ್ಟ್ ಮಾಡಿ ನೋಡಿ ನಿಮ್ಗೆ ಆಗ್ಲಿಲ್ಲ ಆದರೂ ಕೂಡ ಫಾಲೋಅಲ್ಲಿ ಹೋಗಿ ಅಟ್ಲೀಸ್ಟ್ ಡಾಕ್ಟರ್ಗೆ ತಿಳಿಸಿದ್ರೆ ಅವ್ರು ಹೇಳ್ತಾರೆ ಯಾವ ರೀತಿ ಆಗಿದೆಯೋ ಇಲ್ಲ ಕರೆಕ್ಟ್ ಇದೆಯೋ ಇಲ್ಲ ಅಂತ ಓಕೆ ಡಾಕ್ಟರ್ ಅನೇಕ ಅನೇಕ ವಿಚಾರಗಳನ್ನು ಏನು ಅಲರ್ಜಿಕ್ ರೆನಿಟಿಸ್ ಬಗ್ಗೆ ಅಲರ್ಜಿ ಶೀತ ನೆಗಡಿಯ ಬಗ್ಗೆ ಹಂಚಿಕೊಂಡ್ರೆ ತುಂಬ ಒಳ್ಳೆಯ ಮತ್ತು ಉಪಯುಕ್ತವಾದ ಮಾಹಿತಿಗಳನ್ನು ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ವಿನಯ ರಾವ್ ಅವರಿಗೆ ಪ್ರೀತಿಪೂರ್ವಕವಾದಂಥ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೀನಿ ಡಾಕ್ಟರ್ ಥ್ಯಾಂಕ್ ಯು ತುಂಬ ಸಂತೋಷ ಆರೋಗ್ಯ ಕಿರಣ ಮಾತುಕತೆಯನ್ನು ಸಮಾಪನ ಮಾಡ್ತಿದ್ದೇವೆ ಎತ್ತಿನ ಮಾತುಕತೆಯಲ್ಲಿ ಡಾಕ್ಟರ್ ವಿನಯ ವೀರ್ರಾವ್ ಅವರು ಫಾದರ್ಮಲಾಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಇ ಎನ್ ಟಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್ ಈ ಒಂದು ಅಲರ್ಜಿ ಶೀತ ನೆಗಡಿ ಸಂದರ್ಭದಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು ಯಾವ ರೀತಿಯ ಚಿಕಿತ್ಸೆ ಪಡೆಯಬೇಕು ಈ ವಿಚಾರವನ್ನು ತುಂಬ ಸವಿವರವಾಗಿ ತುಂಬ ಕಾಳಜಿಯಿಂದ ನನ್ನ ಜೊತೆಗೆ ಹಂಚಿಕೊಂಡಿದ್ದಾರೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದ ಸಮರ್ಪಣೆ ಮಾಡಿ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ ಥ್ಯಾಂಕ್ ಯು